ಇದು ನೋಡಿ ಒಂದು ವ್ಯವಸ್ಥಿತವಾದಂಥ ಒಂದು ಕರ್ನಾಟಕ ರಾಜ್ಯ ಮತ್ತು ನನ್ನ ಹೆಸರು ಕೆಡಿಸೋದಕ್ಕೆ ನಡೆದಿರುವಂಥ ಷಡ್ಯಂತ್ರ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೇಸ್ಬುಕ್ ಮಾಡೋಕ್ಕೆ ಹೇಳಿದ್ದೇನೆ ತನಿಖೆ ಮಾಡಿಸ್ತೀವಿ ಯಾರು ಇದರಿಂದ ಆಧಾರ್ ರಹಿತವಾಗಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಕ್ಯಾಂಪೇನ್ ಮಾಡುವಂಥದ್ದು ಎಲ್ಲರಿಗೂ ಬರ್ತದೆ ಈ ಥರ ಮಾಡೋಕ್ಕೆ ಇದರಿಂದ ಏನು ಜನಕ್ಕೆ ಏನು ಗೊತ್ತಾಗುತ್ತೆ ಇದೆಲ್ಲ ಕ್ಯಾಂಪೇನ್ ಯಾವ ಥರ ನಡೀತಾ ಇದೆ ಇದೆಲ್ಲ ಸುಡೋ ಕ್ಯಾಂಪೇನ್ಸ್ ಇವೆಲ್ಲ ಇತ್ತೀಚೆಗೆ ಅತಿ ಹೆಚ್ಚಾಗಿದೆ ಇದಕ್ಕೆ ಯಾವುದು ಬೆಲೆ ಇಲ್ಲ ಆದರೆ ನನಗಿಂತ ನಮಗೇನಂದರೆ ರಾಜ್ಯದ ಹೆಸರು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಿಂತ ಕಡಿವಾಣ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿ ನಿಮಗೆ ಇದ್ದರೆ ನಿಮಗೆ ತಾಕತ್ತಿದ್ರೆ ತಡೀರಿ ನೋಡೋಣ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಂತಹ ಬಸವರಾಜ ಬೊಮ್ಮಾಯಿಯವರು ಇವತ್ತು ಮಾತಾಡುವಂತಹ ಧಾಟಿಯನ್ನು ಬದಲಿಸಿಕೊಂಡಿದ್ದಾರೆ ಬೆಂಗಳೂರಿನ ಬಹುಪಾಲು ಕಡೆ ಒಂದು ಫೋಟೋ ಒಂದು ಪೋಸ್ಟರ್ ಸಾಕಷ್ಟು ವೈರಲ್ ಆಯಿತು ಅದು ಪೇ ಸಿ ಎಮ್ ಪೇ ಟಿ ಎಮ್ ರೀತಿಯಲ್ಲಿ ಪೇ ಸಿ ಎಮ್ ಅನ್ನುವಂತಹ ಒಂದು ಕ್ಯೂ ಆರ್ ಕೋಡನ್ನು ಹಾಕಿ ಯಾರು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ಹಾಕಿರಬಹುದು ಅನ್ನುವಂತಹ ಒಂದು ಚರ್ಚೆ ನಡೀತಿದೆ ಆದರೆ ಖುದ್ದು ಬಸವರಾಜ ಬೊಮ್ಮಾಯಿಯವರು ನನ್ನ ಮತ್ತು ರಾಜ್ಯದ ಹೆಸರಿಗೆ ಕಳಂಕವನ್ನು ಬಳಿಯೋದಕ್ಕೆ ಕೆಲವರು ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಾಡ್ತಿದ್ದಾರೆ ನಿಜಕ್ಕೂ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ಹಾಲಿ ಮುಖ್ಯಮಂತ್ರಿ ಇದ್ದಾರೆ ಅವರು ಮಾಡಬೇಕಾಗಿದ್ದದ್ದು ಪೋಸ್ಟರ್ ಹಚ್ಚಿದವರ ವಿರುದ್ಧದ ತನಿಖೆನ ಅಥವಾ ಯಾವ ವ್ಯಕ್ತಿ ಜುಲೈ ಆರು ಎರಡು ಸಾವಿರದ ಇಪ್ಪತ್ತೆರಡು ಕರ್ನಾಟಕದಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಇದೆ ಇಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕೇಳ್ತಿದ್ದಾರೆ ಅಂತ ಸಾಕ್ಷಾತ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ್ರಲ್ಲ ಅವತ್ತೇ ಬಸವರಾಜ ಬೊಮ್ಮಾಯಿಯವರು ನಿಜಕ್ಕೂ ಎಚ್ಚೆತ್ತುಕೊಳ್ಳಬೇಕಿತ್ತು ಒಂದು ಗಂಭೀರ ಆರೋಪ ಬಂದಾಗ ಆ ವ್ಯಕ್ತಿಯ ವಿರುದ್ಧ ಯಾಕಂದರೆ ನಾನು ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಬಸವರಾಜ ಬೊಮ್ಮಾಯಿಯವರು ಸಂಬಂಧಪಟ್ಟ ಏನು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಾಗಿತ್ತು ಆ ಕೆಲಸವನ್ನು ಬಸವರಾಜ ಬೊಮ್ಮಾಯಿಯವರು ಮಾಡಿಲ್ಲ ಜೊತೇಲಿ ನೀವು ಇನ್ನೂ ಸೂಕ್ಷ್ಮವಾಗಿ ನೋಡಿ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವತ್ತಿನ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಧಾನಿ ಮೋದಿಯವರು ಟೆನ್ ಪರ್ಸೆಂಟ್ ಸರ್ಕಾರ ಅಂತ ಗಂಭೀರ ಆರೋಪ ಮಾಡಿದಾಗ ಸಿದ್ದರಾಮಯ್ಯ ಅವರು ಲೀಗಲ್ ನೋಟಿಸ್ ಕಳಿಸಿದ್ರು ಇಡೀ ದೇಶದಲ್ಲಿ ಪ್ರಧಾನಿಯೊಬ್ಬರಿಗೆ ಮುಖ್ಯಮಂತ್ರಿಯೊಬ್ಬರು ಲೀಗಲ್ ನೋಟಿಸ್ ಕಳಿಸಿದ್ದು ಅದು ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದು ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ಅಂಥದ್ದೇ ಕೆಲಸವನ್ನು ಇಲ್ಲಿ ಕೆಂಪಣ್ಣ ಅವರ ವಿರುದ್ಧ ಬಸವರಾಜ ಅವರು ಮಾಡ್ಬೋದಿತ್ತು ಏನು ಸೆಪ್ಟೆಂಬರ್ ಹತ್ತನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕಾಂಗ್ರೆಸ್ನ ವಿರುದ್ಧ ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ ತಡೀರಿ ಅಂದ್ರಲ್ಲ ಆ ದಮ್ಮು ತಾಕತ್ತು ನಿಜಕ್ಕೂ ಮುಖ್ಯಮಂತ್ರಿಗಳಲ್ಲಿ ಇದ್ದಿದ್ರೆ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಬಂದಾಗ ತೆಲಂಗಾಣದಲ್ಲಿ ಕರ್ನಾಟಕದ ರಾಜ್ಯದ ಮರ್ಯಾದೆ ಹರಾಜಾಗಿತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಸಿ ಎಮ್ಗೆ ಸ್ವಾಗತ ಅನ್ನೋ ಒಂದು ಬೋರ್ಡ್ ಹಾಕಿದರು ಫ್ಲೆಕ್ಸ್ ಹಾಕಿದರು ಅಲ್ಲಿ ಆ ಅಲ್ಲಿ ಅವರು ಧ್ವನಿ ಏರಿಸಬೇಕಿತ್ತು ಅದಾದಮೇಲೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಪೇ ಎಮ್ ಅನ್ನುವಂತಹ ಕ್ಯೂ ಆರ್ ಕೋಡ್ನ ಬಸವರಾಜ ಬೊಮ್ಮಾಯಿಯವರ ಚಿತ್ರ ಇರುವಂತಹ ಕ್ಯೂ ಆರ್ ಕೋಡ್ನ ಪೋಸ್ಟರ್ಗಳನ್ನು ಅಂಟಿಸಿದ ಮೇಲೆ ನಿಜಕ್ಕೂ ಇವರು ಈಗ ಎಚ್ಚೆತ್ತುಕೊಂಡು ಈ ಪೋಸ್ಟ್ ಯಾರು ಈ ಷಡ್ಯಂತ್ರ ಮಾಡ್ತಿರೋದು ಯಾರು ಅನ್ನುವಂತಹ ವಿಚಾರವಾಗಿ ತನಿಖೆ ನಡೆಸೋದ್ರ ಬದಲು ಕೆಂಪಣ್ಣ ಅವರ ವಿಚಾರವಾಗಿ ಕೆಂಪಣ್ಣ ಅವರು ಮಾಡ್ತಿರೋದು ಸುಳ್ಳು ಆರೋಪ ಆದರೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬಹುದಿತ್ತು ಆ ಕೆಲಸವನ್ನು ಬಸವರಾಜ ಬೊಮ್ಮಾಯಿಯವರು ಮಾಡಿಲ್ಲ ಕೊನೆ ಪಕ್ಷ ಅವ್ರು ಈಗಲೂ ಹೇಳ್ತಿರುವಂಥದ್ದು ಏನು ಗೊತ್ತಾ ಕೆಂಪಣ್ಣ ಅವರು ಎಷ್ಟೋ ಸಲ ಹೇಳಿದ್ದಾರೆ ನನ್ನ ವಿರುದ್ಧ ನೀವು ಕ್ರಿಮಿನಲ್ ಕೇಸ್ ಹಾಕಿ ನನ್ನ ಹತ್ರ ಸಾಕ್ಷಿ ಇಲ್ಲಾಂದರೆ ನಾನು ಜೈಲಿಗೆ ಹೋಗೋಕ್ಕೂ ಸಿದ್ಧ ಅನ್ನುವಂತಹ ಸವಾಲನ್ನು ಎಸೆತಿದ್ದಾರೆ ಸರ್ಕಾರದ ವಿರುದ್ಧ ಹಾಗಿದ್ರೆ ಸರ್ಕಾರ ನಿಜಕ್ಕೂ ಮಾಡಬೇಕಾಗಿರುವಂಥದ್ದು ಕೆಂಪಣ್ಣ ಅವರ ವಿರುದ್ಧ ಕೇಸು ದಾಖಲಿಸಬೇಕಾಗಿರುವಂತಹ ಕೆಲಸವನ್ನು ಅವರು ಮಾಡಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಈಗಲೂ ಸರ್ಕಾರ ಹೇಳ್ತಿರೋದು ಒಂದೇ ಮಾತು ನಮಗೆ ಸಾಕ್ಷಿ ಕೊಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತನಿಖೆಯನ್ನು ನಡೆಸ್ತೀವಿ ಅಂತ ಸಾಕ್ಷಿನೇ ಇಲ್ಲದೆ ಈ ವ್ಯಕ್ತಿ ಹಾಲಿ ಮುಖ್ಯಮಂತ್ರಿ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಮಾಡ್ತಾರೆ ಅನ್ನೋದಾದರೆ ಸರ್ಕಾರ ಏನು ಮಾಡ್ತಿದೆ ಇಷ್ಟು ದಿನಗಳ ಕಾಲ ಯಾರೋ ಪೋಸ್ಟರ್ ಅಂಟಿಸಿದ್ದವರ ವಿರುದ್ಧ ತನಿಖೆ ನಡೆಸೋದಲ್ಲ ಬದಲಾಗಿ ಕೆಂಪಣ್ಣ ಅವರ ವಿರುದ್ಧ ನಾವು ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಕೆಂಪಣ್ಣ ಅವ್ರ ವಿರುದ್ಧ ಈ ವಿಚಾರವಾಗಿ ಪದೇ ಪದೇ ಮಾತಾಡ್ತಿರುವಂತಹ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಸ್ ದಾಖಲು ಮಾಡಬಹುದು ಆ ಕೆಲಸವನ್ನು ಬಸವರಾಜ ಅವರು ಯಾಕೆ ಮಾಡ್ತಿಲ್ಲ ದಮ್ಮು ತಾಕತ್ತು ನಿಜಕ್ಕೂ ಇದ್ದರೆ ಆ ತನಿಖೆ ಮಾಡಿಸ್ಬೇಕಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಲ್ಲೈ ಕಾಣುತ್ತೆ